ನಮಗೆ ಯಾವುದು ಪಿ ಎಫ್ ಇಲ್ಲ, ಇ ಎಸ್ ಐ ಇಲ್ಲ, ಯಾವ ಫೆಸಿಲಿಟಿನೂ ಇಲ್ಲ. ನಮಗೆಲ್ಲ ಒಂದು ದಿವಸ ರಜೆ ಕೂಡ ಇಲ್ಲ. ನಾವು ವಾರಕ್ಕೆ 6 ದಿವಸನೂ ಕೆಲಸ ಮಾಡ್ತಾ ಇದ್ದೀವಿ. ಪರ್ಮನೆಂಟ್ ಫ್ಯಾಕಲ್ಟಿಗಳಿಗೆಲ್ಲ 3-4 ರೂಪಾಯಿ ಸಂಬಳ ಇದ್ರೆ ನಮಗೆಲ್ಲ ಇರೋದು ಬರೀ 26-28 ಸಾವಿರ ಮಾತ್ರ ಸಂಬಳ. ನಮಗೂ ಕೂಡ ಎಲ್ಲ ಪೇರೆಂಟ್ಸ್ ಇದ್ದಾರೆ, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ನಮ್ಮ ಮಕ್ಕಳು ಕೂಡ ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಓದಿಸ್ತಾ ಇದ್ದೀವಿ. ಆದರೆ ಫೀಸ್ ಕಟ್ಟೋಕ್ಕೂ ದುಡ್ಡಿಲ್ಲದಂಥ ಪರಿಸ್ಥಿತಿ ಬಂದಿದೆ. ನಮಗೆ ಯಾವ ಫೆಸಿಲಿಟಿಗಳು ಇಲ್ಲ. ಇವತ್ತು ಯಾರಾದರೂ ಒಬ್ಬರು ಅತಿಥಿ ಉಪನ್ಯಾಸಕ ಯಾರಾದರೂ ಒಬ್ಬರು ಸತ್ರು ಅಂತಂದರೆ ಅವ್ರ ಶವ ಸಂಸ್ಕಾರಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅಷ್ಟೋ ಪರಿಸ್ಥಿತಿ ಕೆಟ್ಟದಾಗಿದೆ. ಲಾಸ್ಟ್ ಟೈಮ್ ಕೊರೋನಾದಲ್ಲೂ ಕೂಡ ಭಾಳ ಜನ ಸತ್ತೋದ್ರು. ಯಾರೂ ಕೂಡ ಒಂದು ನಮಗೆ ಬೆನಿಫಿಟ್ಸನ್ನು ಕೊಡಲಿಲ್ಲ, ಯಾವ ಪರಿಹಾರನೂ ಕೊಟ್ಟಿಲ್ಲ. ನಾವು ಎಲ್ಲರೂ ಸೇರಿ ನವೆಂಬರ್ 23 ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇದು ಮೊದಲು ಕೂಡ ಭಾಳ ಸರಿ ಸ್ಟ್ರೈಕ್ ಮಾಡಿದ್ವಿ. ಸಣ್ಣ ಪುಟ್ಟ ಬೆನಿಫಿಟ್ಸನ್ನು ಕೊಡ್ತಾರೆ, ಮತ್ತು ಹಂಗೆ ವಾಪಸ್ ತಗೊಂತಾರೆ. ಸೊ ನಮಗೆ ಒಂದು 12 ತಿಂಗಳು ಸಂಬಳ ಬೇಕು, ಖಾಯಮಾತಿ ಬೇಕು. ನಮಗೆ ಮೇನ್ ಬೇಕಾದ್ರೆ ನಮ್ಮ ಒಂದೇ ಬೆಳಿಗ್ಗೆ ಖಾಯಂ ಮಾಡಿ. ಇವತ್ತು ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೋ ಎಲ್ಲರನ್ನೂ ಕೂಡ ಖಾಯಂ ಮಾಡಬೇಕು. ಯಾವ ಕುಂಟುನಪಗಳನ್ನು ಹೇಳ್ಕೊಂಡು ಎಲಿಜಿಬಿಲಿಟಿ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಯಾವುದನ್ನು ಮಿಸ್ ಮಾಡಂಗಿಲ್ಲ. ಎಲ್ಲರೂ ಕೂಡ ಖಾಯಂ ಮಾಡಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಾವು ನಮ್ಮ ಕಿಚ್ಚು, ನಮ್ಮ ರೋಷ ಎಲ್ಲವೂ ಕೂಡ ಇವತ್ತು ಪಂಚದ ರೂಪದಲ್ಲಿ ಹೊರಡಿ ಬರ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲ ಪಂಚದ ಮೆರವಣಿಗೆ ಮಾಡ್ತಾ ಇದ್ದೀವಿ. ನವೆಂಬರ್ 23 ಸ್ಟ್ರೈಕ್ ಸ್ಟಾರ್ಟ್ ಮಾಡಿದ್ದೀವಿ. ಇದುವರೆಗೂ ಬೆಳಗಾವಿಯಲ್ಲೂ ಕೂಡ ಸುಮಾರು 8,000 ಜನ ಸೇರಿದ್ವಿ. ಅಲ್ಲೂ ಕೂಡ ನಮಗೆ ಮಿನಿಸ್ಟರ್ ಯಾವುದನ್ನು ಪೂರ್ತಿ ಕ್ಲಾರಿಫೈ ಮಾಡಲಿಲ್ಲ, ಅಡ್ಡಿಗೋಡೆ ಮೇಲೆ ದೀಪಿಟ್ಟರು ಥರ ಮಾಡಿದರು. ಸೊ ಇನ್ನೂ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಮಗೆ ಯಾವುದೋ ಅಂದರೆ ಲಿಖಿತವಾಗಿ ಕೊಡದೇ ಕೂಡ ಇವರೆಗೂ ನಾವು ಸ್ಟ್ರೈಕನ್ನು ಕಂಟಿನ್ಯೂ ಮಾಡ್ತಿದ್ದೀವಿ. ಸ್ಟೂಡೆಂಟ್ಸು ಕೂಡ ಭಾಳ ಪ್ರಾಬ್ಲಮ್ ಆಗಿದೆ. ನಾವು ಸ್ಟೂಡೆಂಟ್ಸನ್ನ ನಮಗೆ ಕಸ್ಟಮರ್ ಬಗ್ಗೆ ಕನ್ಸರ್ನ್ ಇದೆ. ಅದಕ್ಕೋಸ್ಕರ ನಾವೆಲ್ಲಿದ್ದೀವೋ ಅಲ್ಲಿ ಬಂದ ಡೌಟ್ಸ್ ಕೇಳ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದೀವಿ. ಅವ್ರು ಅದನ್ನು ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲಿರ್ತೀವೋ, ನಾವೆಲ್ಲ ಸ್ಟ್ರೈಕ್ ಮಾಡ್ತಾ ಕೂತೀವೋ, ಡಿ ಸಿ ಆಫೀಸ್ ಹತ್ರ ಕೂತ್ಕೊಂಡು ಇರ್ತೀವೋ, ಅಲ್ಲೇ ಬಂದು ಅವ್ರ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಉದ್ದೇಶ ಕಾಲೇಜ್ ಒಳಗೆ ಕೆಲಸ ಮಾಡ್ತಾ ಇಲ್ಲ ನಾವು. ಯಾಕಂದರೆ ನಮಗೆ ಬೆನಿಫಿಟ್ಸ್ ಕೊಡಬೇಕು. ನಾವು ಕೂಡ ಮನುಷ್ಯರು 15-20 ವರ್ಷದಿಂದ ಕೆಲಸ ಮಾಡ್ಕೊತ ಬಂದಿದ್ದೀವಿ. ನಮ್ಮ ರೋಷ ಆವೇಶ ಎಲ್ಲವೂ ಕೂಡ ಇವತ್ತು ಈ ಕಿಂಚ ಈ ಪಂಚಿನ ಸಮಯದ ನಮಗೆಲ್ಲ ಹೊರಗಡೆ ಬಂದಿದೆ. ಸೊ ಅದಕ್ಕೆ ಎಲ್ಲ ಸಾರ್ವಜನಿಕರು ನಮಗೆ ಸಹಕರಿಸಬೇಕು ಅಂತ ಸಮರ್ಥರಾಮ್ ಅಂತ ಹೊನ್ನಾಳಿ ಪ್ರಥಮ ದರ್ಜೆ ಕಾಲೇಜು ಮಾಯಿಕೊಂಡದಿಂದ ಮಾತಾಡ್ತಾ ಇರೋದು. ಇವಾಗ ನಾವು ಸುಮಾರು ಈಗ 2010 ಕೆಲಸ ಮಾಡ್ತಾ ಇದ್ದೀವಿ. ಲೇಡೀಸಿಗೆ ಅವ್ರದೇ ಆದಂತ ಪ್ರಾಬ್ಲಮ್ ಇರುತ್ತೆ. ಮೆಟರ್ನಿಟಿ ಲೀವ್ ಇಲ್ಲದೆ ಸರ್ವಿಸ್ ಕಳ್ಕೊಂಡು ಕೆಲಸ ಕೂಡ ಮಾಡಿದ್ದುಂಟು. ನಾವು ಲೇಡೀಸಿಗೆ ಮೆಟರ್ನಿಟಿ ಲೀವ್ ಇಲ್ಲ, ಯಾವುದೇ ರೀತಿಯಾದಂತ ಮೆಟರ್ನಿಟಿ ಪ್ರಾಬ್ಲಮ್ಸಿಗೆ ರಜೆ ಕೊಡೋದಿಲ್ಲ. ನಮ್ಮನ್ನ ಜೀತದಾಳ ತರ ನೋಡ್ಕೊಂತ ಇದ್ದಾರೆ. ನಮ್ಮ ಮುಂದೆನೆ ನಮ್ಮ ಸ್ಟೂಡೆಂಟ್ಸ್ ಕೈಯಲ್ಲಿ ಕಲ್ತಿರೋರೆ ಈಗ ಫಸ್ಟ್ ಗ್ರೇಡ್ ಕಾಲೇಜಸ್ಗಳಲ್ಲಿ ನಾವು ಕೆಲಸ ಮಾಡ್ತಿರೋ ಕಾಲೇಜಸ್ಗಳಲ್ಲೇ ಈಗ ಅಪಾಯಿಂಟ್ ಆಗಿ ಹೋಗಿದ್ದಾರೆ. ಅವ್ರ ಮುಂದೆ ನಮಗೆ ಯಾವ ಬೆನಿಫಿಟ್ಸು ಇಲ್ಲ. ಪ್ರತಿ ವರ್ಷ ನಾವು ಸರ್ಟಿಫಿಕೇಟ್ಸ್ ತಗೋಬೇಕು, ಅವ್ರ ಮುಂದೆ ವೆರಿಫಿಕೇಶನ್ ಮಾಡಿಸ್ಬೇಕು, ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋಬೇಕು. 10 ತಿಂಗಳು ಅಂತ ಹೇಳ್ತಾರೆ ಸಂಬಳ, 10 ತಿಂಗಳು ಬರೋದೇ ಇಲ್ಲ ಅದು. 8 ತಿಂಗಳು ಬರುತ್ತೆ. ನಮ್ಮ ದಾವಣಗೆರೆ ಯೂನಿವರ್ಸಿಟಿ 8 ತಿಂಗಳು ಬಂದಿರೋದು. ಜುಲೈ 5-7 ಎಂಡ್ ಆಯಿತು ಸೆಮಿಸ್ಟರು. ಅಲ್ಲಿಂದ ಯಾರು ಕ್ಯಾರೆ ಅಂತಿಲ್ಲ. ಇದುವರೆಗೂ ಸಂಬಳ ಬೇಕು ಅಂತ ಅಂದರೆ ಬರ್ರಿ
ಕಾಲೇಜಿಗೆ ಅಂತಾರೆ. ನಮ್ಮ ಪ್ರಾಬ್ಲಮ್ಸ್ ಅನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ? ನಮಗೂ ಮಕ್ಕಳು ಮರಿ ಇದಾವೆ, ಮೆಟರ್ನಿಟಿ ಪ್ರಾಬ್ಲಮ್ಸ್ ಇರುತ್ತೆ, ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿ ಜೀತದಾಳ ತರ ನಾವು ಶೋಷಣೆ ಅನುಭವಿಸ್ತಾ ಬಂದಿದ್ದೀವಿ. ಇವತ್ತು ಇದಕ್ಕೆ ಒಂದು ಮುಕ್ತಾಯ ಆಗಬೇಕು ಅಂತ ನಾವು ಗಟ್ಟಿ ನಿರ್ಧಾರ ತಗೊಂಡು 23 ನವೆಂಬರಿಂದ ಕೂತಿದ್ದೀವಿ. ಇದು ಫೈನಲ್ ಆಗಲೇಬೇಕು. ಯಾವತ್ತಿಗೂ ಫೈನಲ್ ಆಗೋವರೆಗೂ ನಾವು ಯಾರು ಏನೇ ಓರಲಿ ಭರವಸೆ ಕೊಟ್ಟರೂ ನಾವು ಕೇಳಲ್ಲ, ಅದು ರಿಟರ್ನ್ ಅಲ್ಲಿ ಬರಲೇಬೇಕು. ಪ್ರತಿಯೊಬ್ಬರು ಸರ್ವಿಸ್ ಅಲ್ಲಿ ಇದ್ದಾರೆ. ಎನ್ ಇ ಪಿ ಬಂತು, ಎಷ್ಟೋ ಜನ ಸಾವಿರ ಸುಮಾರು 2,500-3,000 ಜನ ಎಲ್ಲ ಆಚೆ ಹೋಗ್ಬಿಟ್ರು. ಯಾರಿಗೆ ಇವ್ರಿಗೆ ಬೇಕು ಇದು? ಇಷ್ಟು ವರ್ಷ ಸರ್ವಿಸ್ ಮಾಡ್ಕೊಂಡು ಬಂದಿದೀವಿ, ಇದನ್ನೇ ನಂಬ್ಕೊಂಡು ಫ್ಯಾಮಿಲಿ ಲೀಡ್ ಮಾಡ್ತಾ ಇದಾರೆ. ಆ ಫ್ಯಾಮಿಲಿ ಕನ್ಸರ್ನ್ ಇಲ್ವಾ? ಸತ್ತೋದ್ರೆ ಅವ್ರಿಗೆ ಹೋಗಿ ಹಾರ ಹಾಕಿ ಅಪ್ರಿಷಿಯೇಟ್ ಮಾಡಿ ಕಾಲೇಜ್ ಒಂದಿನ ರಜೆ ಕೊಡೋ ಅಂತದಕ್ಕೂ ಹೆಸಲ್ಲ ಇವರು. ಆದ್ರೆ ನಮಗೇನಾರ ಆದ್ರೆ ನೋಡೋದಿಲ್ಲ. ಒಂದು ಆಕ್ಸಿಡೆಂಟ್, ಉದಾಹರಣೆ ಆಕ್ಸಿಡೆಂಟ್ ಆಯ್ತು, ಸಂಬಳ ಕಟ್ ಮಾಡಿದ್ರು ನನಗೆ, ಯಾರು ಕೇಳ್ತಾರೆ ನಮಗೆ? ಬೀದಿ ನಾಯಿಗಳಾಗ್ಬಿಟ್ಟಿದೀವಿ ನಾವು ಒಂದ್ ಲೆಕ್ಕದಲ್ಲಿ. ಇದಕ್ಕೆ ಒಂದು ಅಂತ್ಯ ಹಾಡಬೇಕು ಅಂತಾನೆ ನಾವು ಇವತ್ತು ಗಟ್ಟಿ ನಿರ್ಧಾರ ತಗೊಂಡು ಇಂಥ ಕತ್ಲಲ್ಲೂ ನಾವು ಲೇಡೀಸ್ ಔಟ್ ಆಫ್ ದ ಹೌಸ್ ಬಂದು ಮಕ್ಕಳ ಸಮೇತ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಶೋಷಣೆ ನಿಲ್ಲಬೇಕು ಅಂತ ನಾನು ಇದರಿಂದ ನಿಮ್ಮ ಮೂಲಕ ಬಯಸ್ತಾ ಇದ್ದೀನಿ.